ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಂತ್ಕೋ. ಮತ್ತ್ಯಾಕೆ ಈ ಮನೆಗೆ ಬಂದೆ ನೀನು? ಯಾಕೆ ಬಂದೆ ಅಜ್ಜಿ? ಅನು, ಅತ್ತೆ ಏನು ಮಾಡ್ತಿದ್ದೀರಾ ನೀವು? ನನ್ನ ಮಗಳು ಯಾವ ಸ್ಥಿತಿಯಲ್ಲಿ ಬಂದು ನಿಂತಿದ್ದಾಳೆ ನೋಡಿ. ಇವಳ ಈ ಸ್ಥಿತಿಗೆ ಅರ್ಜುನ್ ಸೇವಂತಿನೇ ಕಾರಣ. ಅಲ್ಲಿ ನಿಂತಿದ್ದಾಳಲ್ಲ ನಿಮ್ಮ ಪಕ್ಕ, ಅವಳು ಯಾರು ಅಂತಾನೆ ಗೊತ್ತಿಲ್ಲ ಅಂತವಳನ್ನ ನೀವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೀರಾ. ನೋಡಿ, ನಿಮ್ಮನ್ನ ನಂಬಿ ನನ್ನ ಮಗಳನ್ನ ಇಲ್ಲಿ ಬಿಟ್ಟಿದ್ದಕ್ಕೆ ನನಗೆ ಇದು ಬೇಕಾಗಿತ್ತಾ? ನೋಡಿ ಅಲೀಂದ್ರೆ, ಆತರ ಬಿದ್ದು ಮಾತಾಡ್ಬೇಡಿ. ನಾನು ಇಷ್ಟು ದಿನ ಈ ಅನುಕ್ಕೆ ಸಪೋರ್ಟ್ ಮಾಡ್ತಾನೆ ಇದ್ದೆ. ಅದರಿಂದ ಈ ಮನೆಯಲ್ಲಿ ಏನೇನೋ ನಡೆದೋಯ್ತು. ಆದ್ರೆ ಯಾವತ್ತೂ ನಾನು ಅನುನ ಬಿಟ್ಕೊಟ್ಟು ಮಾತಾಡಿಲ್ಲ. ಇವಳನ್ನ ನಾನು ನನ್ನ ಮೊಮ್ಮಗಳು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ ಮಗಳೇ ಹುಟ್ಟಿ ಬಂದಿದ್ದಾಳೆ ಅಂತ ನನ್ ಜೀವ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವಳು ಮಾಡಿದ್ದೇನು? ಮಾಡಬಾರ್ದು ತಪ್ಪು ಮಾಡಿ ಜೈಲ್ಗೆ ಹೋಗಿ ಶಿಕ್ಷೆ ಅನುಭವಿಸ್ಬಿಟ್ಟು ಬಂದಿದ್ದಾಳೆ. ನನ್ನ ಮಗಳು ಶಾಂತ ಹೆತ್ ಮಗಳು ಅನು ಹೀಗ್ ಬದಲಾಗೋದಿಕ್ಕೆ ಸಾಧ್ಯನಾ ಹೇಳಿ? ಕಂಡು ಕಂಡವರ ಸವಾಸ ಮಾಡಿ ಎಂತೆಂತ ದೊಡ್ಡ ದೊಡ್ಡ ತಪ್ಪು ಮಾಡಿದ್ದಾಳೆ ಇವಳು. ನೋಡನು, ನೀನು ತಿಳಿದು ಮಾಡಿದ್ಯೋ ತಿಳಿದೆ ಮಾಡಿದ್ಯೋ ಅದೆಲ್ಲ ನನಗೆ ಬೇಕಾಗಿಲ್ಲ. ಆದ್ರೆ ನೀನು ಮಾಡಿದ್ದಂತೂ ತಪ್ಪು. ಅಲ್ಲ ಅಳಿಂದ್ರೆ, ಅನು ಜೈಲಲ್ಲಿರ್ಬೇಕಾದ್ರೆ ಆಚೆ ತರಬೇಕು ಅಂತ ನೀವೆಷ್ಟೆಲ್ಲ ಪ್ರಯತ್ನ ಪಟ್ರಿ, ಅದಾಯ್ತಾ? ನನ್ನ ಮೊಮ್ಮಗ ಅರ್ಜುನ್ ಸೇವಂತಿ ಮನ್ಸ್ ಮಾಡಿದ್ದಕ್ಕೆ ಇವತ್ತು ಇವಳು ಆಚೆ ಬರಂಗಾಯ್ತು. ಇವರಿಬ್ಬರಿಂದನೇ ಇವಳು ರಿಲೀಸ್ ಆಗಿರೋದು. ಇವರಿಬ್ರಿಗೂ ಇವಳು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಅದನ್ ಬಿಟ್ಟು ನೀವು ಇವ್ರನ್ನೇ ದೂರ್ತಾ ಇದ್ದೀರಲ್ಲ. ಅನು, ನೀನು ಈ ಮನೇಲಿ ಇದ್ದಿದ್ ಸಾಕು, ಬಾ ಹೋಗೋಣ. ಅನು, ನಾನ್ ನಿನಗೆ ಹೇಳ್ತಿರೋದು ಬಾ ಹೋಗೋಣ. ನಾನ್ ಯಾಕೆ ಬರ್ಬೇಕು? ನಾನ್ ಎಲ್ಲಿಗೂ ಬರಲ್ಲ. ನಾನ್ ಇರ್ಬೇಕಾಗಿರೋ ಜಾಗ ಇದೆ. ನನ್ನ ಮಾತು ಕೇಳನು, ಇಲ್ಲಿರೋ ಪರಿಸ್ಥಿತಿ. ಅಪ್ಪ, ನೀವೇನು ಮಾತಾಡ್ಬೇಡಿ, ಇಲ್ಲಿಗೆ ನಿಲ್ಸ್ಬೇಡಿ, ಸಾಕು. ಒಬ್ಬ ತಂದೆ ಆಗಿ ನೀವು ನನಗೇನ್ ಮಾಡಿದೀರಾ? ನನ್ನನ್ನ ಜೈಲಿಗೆ ಹಾಕಿದ್ರಲ್ಲ, ಆಗ ನಿಮ್ಮಿಂದ ನನ್ನನ್ನ ಜೈಲಿಂದ ಆಚೆ ತರ ಕಾಯ್ತಾ? ಹೇಳ್ಕೊಳಕೆ ದೊಡ್ಡ ಲಾಯರ್ ಬೇರೆ. ಹೆತ್ ಮಗಳನ್ನ ನಿಮ್ ಕೈಲಿ ರಿಲೀಸ್ ಮಾಡ್ಸಕ್ ಆಗ್ಲಿಲ್ಲ. ಅರ್ಜುನ್, ಇಷ್ಟು ದಿನ ನಮ್ಮ ಮಧ್ಯೆ ಇದ್ದ ಸಂಬಂಧ ಇಲ್ಲಿಗೆ ಮುಗ್ದು ಹೋಗ್ಲಿ. ನಾನು ಈ ಕ್ಷಣನೇ ಅನುನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಒಳ್ಳೇದಾಗ್ಲಿ ಮಾವ. ನಿಮ್ಮ ಜೀವನದಲ್ಲಿ ನೀವು ತಗೊಂಡಿರೋ ಮೊಟ್ಟ ಮೊದಲನೇ ಒಳ್ಳೆ ಡಿಸಿಷನ್ ಅಂದ್ರೆ ಇದೆ. ದಯವಿಟ್ಟು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಪ್ಲೀಸ್.
ಇನ್ನ ಇವಳನ್ನ ಈ ಮನೇಲಿ ಇಟ್ಕೊಳ್ಳೋದಕ್ಕೆ ನಾವಂತೂ ರೆಡಿ ಇಲ್ಲ. ಈಗಾಗಲೇ ಎಷ್ಟೋ ಸಲ ಇವಳು ಸೇವಂತಿನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಭಯ್ಯ ಗಣೇಶನ ಕೊಲೆ ಮಾಡಿದೊಳಗೆ ಸೇವಂತಿನ ಕೊಲ್ಲೋದು ಎಷ್ಟೋತ್ ಹೇಳಿ? ಸಾಕು ಅರ್ಜುನ್, ಏ ಯಾಕೆ ಅನು ಕೊಬ್ಬ ಅರ್ಜುನ್ ಅಂತ ಏಕವಚನದಲ್ಲಿ ಕರಿತಿದೆಯಲ್ಲ ಮಾವ ಅನ್ನೋ ಮರ್ಯಾದೆ ಮನ್ಸೆಲ್ಲ ಇತ್ತು. ಇನ್ನೊಂದ್ ಮಾತು, ಯಾರು ಆಡ್ಬೇಡಿ. ಭಯ್ಯ ಗಣೇಶನ ನಾನು ಕೊಲೆ ಮಾಡಿಲ್ಲ, ನಿಮ್ ಹೆಂಡತಿ ಮಾತು ಕೇಳ್ಕೊಂಡು ಆ ಆಪಾದನೆ ನನ್ನ ಮೇಲೆ ಹಾಕ್ಬೇಡಿ. ಅದಕ್ಕೆ ಅನು ನಾನು ಹೇಳ್ತಿರೋದು, ಇನ್ನು ಮೇಲೆ ನೀನು ಈ ಮನೇಲಿ ಇರೋ ಅಗತ್ಯ ಇಲ್ಲ. ಪ್ರತಾಪ್, ಕಲ್ಪನಾ, ಇಷ್ಟು ದಿನ ನೀವು ನನ್ನ ಮಗಳನ್ನ ಇಲ್ಲಿ ಇಟ್ಕೊಂಡು ಟಾರ್ಚರ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಈಗಲೇ ಅನ್ನ ಕರ್ಕೊಂಡು ಹೋಗ್ತೀನಿ, ಬಾಮ ಹೋಗೋಣ. ಅಪ್ಪ ಹೇಳಿದ್ನಲ್ಲಪ್ಪ, ನಾನು ಎಲ್ಲಿಗೂ ಬರಲ್ಲ, ಇದು ನನ್ನ ಮನೆ, ನಾನು ಯಾಕೆ ಬರಬೇಕು? ನನ್ನ ತಾಯಿ ಬಾಳಿ ಬದುಕಿದ ಮನೆ ಇದು. ಹೇಯ್, ನೀನು ಶಾಂತಾತೆ ಮಗಳೇ ಅಲ್ಲ ಕಣೆ. ಹಾಗಿರುವಾಗ ಯಾವ ಅಧಿಕಾರದಲ್ಲಿ ಈ ಮನೆ ನಿಂದು ಅಂತ ಹೇಳ್ತಾ ಇದೀಯಾ? ನಿನಗೆ ಈ ಮನೇಲಿರೋ ಹಕ್ಕು ಅಧಿಕಾರ ಯಾವುದೂ ಇಲ್ಲ. ಹೋಗೆ ಆಚೆ ಹೋಗೆ. ನೀವು ಮಾತಾಡ್ಬೇಡಿ ಮಾವ, ನೀವು ಒಬ್ಬ ಲಾಯರಾ? ಒಳ್ಳೆ ಲಾಯರ್ ಆಗಿದ್ರೆ ನ್ಯಾಯವಾಗಿ ವಾದ ಮಾಡಿ ಗೆಲ್ಲಬೇಕಾಗಿತ್ತು. ಆದ್ರೆ ನೀವು ನಾನು ಮಾಡದೇ ಇರೋ ತಪ್ಪನ್ನ ನಿಮ್ಮ ಬುದ್ಧಿವಂತಿಕೆನ ಉಪಯೋಗಿಸಿ ನಾನು ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ. ನನ್ನ ಸಾಕ್ಷಿ ಮಧ್ಯೆ ಯಾವ ಮನಸ್ತಾಪನೂ ಇರಲಿಲ್ಲ. ನೀವು ಮಾಡಿದ ಕನ್ಫ್ಯೂಷನ್ ಇಂದ ನಾನು ಸಾಕ್ಷಿ ಬಗ್ಗೆ ತಪ್ಪಾಗಿ ಮಾತಾಡಿ ಅವ್ರ ಶತ್ರುತ್ವನ ಬೆಳೆಸ್ಕೊಂಡೆ. ಈ ತರ ಫ್ರಾಡ್ ಮಾಡಿ ಗೆಲ್ಲೋದು ನಿಜವಾದ ಗೆಲ್ವಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಏಯ್, ಕೊನೆಗಳಿಗೆಲಿ ನಾವಿಬ್ರು ನಿನ್ನ ಜೈಲಲ್ಲಿ ಕಾಪಾಡದೇ ಇದ್ರೆ ನಿನ್ನ ಕತೆ ಇವತ್ತು ಅಲ್ಲೇ ಮುಗ್ದು ಹೋಗಿರೋದು. ಅರ್ಥ ಮಾಡ್ಕೋ, ಜೈಲಲ್ಲೇ ನಿನ್ನ ಕತೆ ಮುಗಿಸ್ಬೇಕು ಅಂತ ಸಾಕ್ಷಿ ಪ್ಲಾನ್ ಮಾಡಿದ್ಲು. ನಾನು ಭೈರವಿ ಮೇಡಮ್ ನಿನ್ನ ಕಾಪಾಡದೇ ಇದ್ರೆ ನೀನು ಈಗ ಮನೆಗೆ ಬಂದು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಇದಾಗ್ತಾ ಇರ್ಲಿಲ್ಲ. ಹಾಕ್ ಸತ್ತಿದ್ರೆ ನೆಮ್ಮದಿಯಾಗಿ ಸಾಯ್ತಾ ಇದೆ. ನೀವು ನನ್ನನ್ನ ರಿಲೀಸ್ ಮಾಡಿಸ್ಕೊಂಡ್ ಬಂದಿರೋದೆ ನನಗ್ ತುಂಬಾ ಅವಮಾನ ಆಗ್ತಿರೋದು. ನೋಡಿ, ನನ್ನನ್ನ ಹೇಗ್ ಕಾಪಾಡ್ಕೋಬೇಕನ್ನೋದು ನನಗ್ ಚೆನ್ನಾಗ್ ಗೊತ್ತು. ನನ್ ಕತೆ ಜೈಲಲ್ಲೇ ಮುಗಿಬೇಕು ಅನ್ನೋದಾಗಿದ್ರೆ ನಾನು ಅಲ್ಲೇ ಸಾಯ್ತಿದ್ದೆ ಬಿಡಿ. ಈಗ ನೀವು ಕಾಪಾಡಿದ ಮಾತ್ರಕ್ಕೆ ಜೀವದಾನ ಮಾಡಿದೀನಿ ಅಂತ ಅನ್ಕೋಬೇಡಿ. ಫ್ರಾಡ್ ಮಾಡಿ ಗೆದ್ದು ಮಾತಾಡ್ತಿದ್ದಾರೆ. ಸಾಕಜ್ಜಿ, ತುಂಬಾ ಓವರ್ ಆಗಿ ಆಕ್ಟ್ ಮಾಡಬೇಡಿ. ನೀವು ನನಗೆ ಸಪೋರ್ಟ್ ಮಾಡೋ ತರ ಮಾತಾಡಿ ಸಿಂಪತಿ ಕ್ರಿಯೇಟ್ ಮಾಡಕ್ ನೋಡ್ತಿದ್ದೀರಾ? ಇಷ್ಟು ದಿನ ಮೊಮ್ಮಗಳು ಅಂತ ಹೇಳ್ತಿದ್ದಿದ್ದಲ್ಲ ಸುಳ್ಳು ಅಂತ ನನಗೆ ಇವಾಗ ಗೊತ್ತಾಯ್ತು. ಇವಾಗ ಮತ್ತೆ ಪ್ರೀತಿ ತೋರಿಸೋ ತರ ನಾಟಕ ಆಡ್ತಾ ಇದ್ದೀರಾ? ಏನೇ ಅಂದೆ ನೀನು? ನಾನು ಪ್ರೀತಿ ತೋರಿಸೋ ತರ ನಾಟಕ ಮಾಡ್ತಿದ್ನ? ಹೋಗೆ ಆಚೆ, ಹೋಗೋ ಮನೆಯಿಂದ ಆಚೆ. ಹೋಗ್ತಾ ಇಲ್ವಾ ಕತ್ತೆ? ಎಲ್ರು ಸೇರ್ಕೊಂಡು ಹೊಡಿಲಿ ಅಂತಾನೆ ಶಾಂತ ಇವಳನ್ನ ಎತ್ಕೊಟ್ಟು ಹೋಗಿದಾಳ. ಅನು, ನೀನೇನು ಮಾತಾಡದೆ ನನ್ನ ಜೊತೆ ಬಾ. ನೀನ್ ಇನ್ ಮೇಲೆ ಈ ಮನೇಲಿ ಇದ್ರೆ ಇವ್ರಗಳ ಕೈಯಿಂದ ಏಳ್ತೀನಿ, ಸತ್ತೋಗ್ತೀಯಾ. ನನ್ನ ಕಣ್ಣು ಮುಂದೆನೆ ಅತ್ತೆ ನಿನ್ ಮೇಲೆ ಕೈ ಮಾಡಿದ್ರು. ಇನ್ನು ನಾನು ಹೋದ್ಮೇಲೆ ಇವರೆಲ್ಲ ಸೇರಿ ಹೊಡಿತಾರೆ.
ಅದಕ್ಕೆ ಹೇಳ್ತಿರೋದು. ಬಾ ಅನ್ನು ನನ್ ಜೊತೆ. ಅಪ್ಪ ನಾನು ಎಲ್ಲಿಗೂ ಬರಲ್ಲ ಅಪ್ಪ. ಯಾರ್ ನನ್ನನ್ನ ಹೊಡೆದ್ರು ಕೊಂದ್ರು ನಾನ್ ಚಿಂತೆ ಮಾಡಲ್ಲ. ನಾನ್ ಬದುಕಿದ್ರು ಇದೇ ಮನೇಲೆ, ಸತ್ರು ಇದೇ ಮನೇಲೆ. ಇದು ನನ್ನ ತಾಯಿ ಶಾಂತ ಅಮ್ಮ ಬದುಕಿದ ಮನೆ. ಅಮ್ಮನ ಆತ್ಮ ಇಲ್ಲೇ ಬಾಳ್ತಾ ಇದೆ. ಅದಕ್ಕೆ ನಾನು ಇದೇ ಮನೇಲೆ ಇರ್ತೀನಿ. ಅನು, ಓವರ್ ಆಗಿ ಸೀನ್ ಕ್ರಿಯೇಟ್ ಮಾಡಬೇಡ. ಒಂದ್ ವೇಳೆ ಶಾಂತ ಅತ್ತೆ ಆತ್ಮ ಈ ಮನೇಲಿ ಬಾಳ್ತಾ ಇದ್ರು, ಅದು ಖಂಡಿತ ನಿನ್ನನ್ನು ಮಾತ್ರ ಹುಡುಕಲ್ಲ. ಸಾಕ್ ನಿಲ್ಸಿ ಮಾವ. ನಿಮ್ ಹೆಂಡತಿನ ಖುಷಿ ಪಡಿಸೋಕೋಸ್ಕರ ನನ್ನನ್ನು ಅವಮಾನ ಮಾಡಬೇಡಿ. ಏ ಅನು, ಏನೇ ಮಾತಾಡ್ತಾ ಇದ್ದೆ ನೀನು? ನೋಡು, ನೀನ್ ಇವತ್ತು ಜೈಲಿಂದ ರಿಲೀಸ್ ಆಗಿ ಬರೋದಕ್ಕೆ ಇವರೇ ಕಾರಣ. ಅಜ್ಜಿ, ಇಷ್ಟು ದಿನ ನಾನು ಜೈಲಲ್ಲಿ ಇದ್ದಿದ್ದಕ್ಕೂ ಇವರೇ ಕಾರಣ ಅಜ್ಜಿ. ಅದನ್ನ ಮರೆತು ಮಾತಾಡ್ಬೇಡಿ. ಅನು, ನಿನ್ನ ಈಗ ರಿಲೀಸ್ ಮಾಡಿಸಿ ಆಚೆ ಕರ್ಕೊಂಡು ಬಂದಿರೋ ನನಗೆ ನಿನ್ನ ಮತ್ತೆ ಒಳಗಾಕ್ಸೋದಕ್ಕೂ ನನಗೆ ಚೆನ್ನಾಗಿ ಗೊತ್ತು. ಈಗ್ಲೇ ಹೇಳು, ನೆಕ್ಸ್ಟ್ ಮಿನಿಟೇ ನಿನ್ನ ಒಳಗೆ ಹಾಕಿಸ್ತೀನಿ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಮಾವ. ಈಗ ಆಲ್ರೆಡಿ ನಾನು ಜೈಲ್ ನೋಡಿದ್ದು ಆಯ್ತು, ಅಲ್ಲಿ ಅವಮಾನ ಸಹಿಸ್ಕೊಂಡಿದ್ದು ಆಯ್ತು. ಇನ್ಮೇಲೆ ಜೈಲ್ ಏನು ನನಗೆ ಹೊಸ್ತಾಗಿರಲ್ಲ. ಆದ್ರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ನೀವೇನೇ ಮಾಡಿದ್ರು ನಾನಂತೂ ಈ ಮನೆ ಬಿಟ್ಟು ಹೋಗಲ್ಲ. ನೀವೇ ನನ್ನ ಈ ಮನೆ ಮೊಮ್ಮಗಳಲ್ಲ ಅಂತ ಪ್ರೂವ್ ಮಾಡೋದು. ಶಾಂತ ಅಮ್ಮನ ಮಗಳು ನಾನೇ ಅಂತ ನಾನೇ ಪ್ರೂವ್ ಮಾಡ್ತೀನಿ. ನೀನೇನ್ ಬೇಕಾದ್ರೂ ಪ್ರೂವ್ ಮಾಡ್ಕೊಳೆ. ನಿನ್ನನ್ ಬಿಡಿಸೋದಕ್ ಹೋಗಿ ಅರ್ಜುನ್ ಸರ್ ಒದೆತಿದ್ದಾರೆ. ಸರ್ ತೋರಿಸಿ ಸರ್. ಬಿಡು ಸೇವಂತಿಗೆ ಯಾಕದಲ್ಲ? ಇಲ್ಲ ಸರ್, ಅವಳಿಗೆ ಗೊತ್ತಾಗ್ಬೇಕು. ನಿಮ್ಗಾಗಿರೋ ಗಾಯನ ತೋರಿಸಿ ತೋರಿಸಿ ಸರ್. ಅರ್ಜುನ ಏನಾಯ್ತು? ಬಾ ಆಸ್ಪತ್ರೆಗೆ ಹೋಗೋಣ ಬಾ. ಅಂತದೇನು ಇಲ್ಲಮ್ಮ, ಸಣ್ಣ ಗಾಯ ಅಷ್ಟೇ. ಅತ್ತೆ, ಎಲ್ಲ ಈ ಅನುನ ರಿಲೀಸ್ ಮಾಡ್ಸಕ್ ಹೋಗಿನೇ ಆಗಿದ್ದು. ಜೈಲಲ್ಲಿ ಅನು ಕಥೆ ಮುಗಿಸ್ಬೇಕು ಅಂತ ಸಾಕ್ಷಿ ಪ್ಲಾನ್ ಮಾಡಿದ್ಲು. ಅವಳನ್ನ ಕಾಪಾಡೋದಕ್ಕೆ ಅರ್ಜುನ್ ಸರ್ ಬರ್ತಿದ್ದಾರೆ ಅಂತ ತಿಳ್ಕೊಂಡು ರೌಡಿಗಳನ್ನ ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡಿಸಿದಾಳೆ. ದೇವರ ದಯೆಯಿಂದ ಅರ್ಜುನ್ ಸರ್ ಆ ರೌಡಿಗಳನ್ನ ಹೊಡೆದು ಓಡಿಸಿ ಭೈರವಿ ಮೇಡಂ ಮೂಲಕ ಅನುನ ಕಾಪಾಡಿದ್ದಾರೆ. ಅನು, ಈ ಸಮಸ್ಯೆ ಎಲ್ಲ ನಮ್ಗಿನ್ನು ಬೇಡ. ನಾನು ಹೇಳುದನ್ನ ಕೇಳು, ನಾವು ನಮ್ಮನೆಗೆ ಹೋಗೋಣ ಬಾ. ಅಪ್ಪ, ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ಮತ್ತೆ ಮತ್ತೆ ಯಾಕೆ ನನ್ನ ಬಲವಂತ ಮಾಡ್ತಿದ್ದೀರಾ? ನೀವ್ ಹೋಗಿ. ನೋಡಿ ಅಪ್ಪ, ನಿಮಗ್ ನಿಜವಾಗ್ಲು ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನೀವು ನನ್ನನ್ನ ಜೈಲಿಂದ ಬಿಡಿಸ್ತಾ ಇದ್ರಿ. ಆದ್ರೆ ನೀವು ಆ ಅವಕಾಶನ ಅರ್ಜುನ್ ಮಾವನ್ಗೆ ಬಿಟ್ಕೊಡ್ರಿ. ಸರಿ, ನಾನ್ ನಿನಗೇನೆ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ನೋಡು, ನೀನೇ ಅರ್ಥ ಮಾಡ್ಕೊಂಡು ನಮ್ಮನೆಗ್ ಬಂದ್ ಸೇರು. ನೀನು ನನ್ನ ಮಗಳು, ನಿನಗೋಸ್ಕರ ನಮ್ಮನೆ ಬಾಗ್ಲು ಯಾವಾಗ್ಲೂ ತೆರೆದಿರುತ್ತೆ. ಅನು, ಆಗಿದ್ದಾಗೋಯ್ತು. ಇವರಿಬ್ರ ಹತ್ರ ಕ್ಷಮೆ ಕೇಳು, ಎಲ್ಲ ಸರಿ ಹೋಗುತ್ತೆ. ಕ್ಷಮೆನಾ? ನಾನ್ಯಾಕೆ ಇವ್ರ ಹತ್ರ ಕ್ಷಮೆ ಕೇಳ್ಬೇಕು? ನನ್ನ ಪ್ರಾಣ ಹೋದ್ರು ಸರಿ, ನಾನ್ ಇವ್ರ ಹತ್ರ ಕ್ಷಮೆ ಕೇಳಲ್ಲ. ಒಂದ್ ವೇಳೆ ನನ್ನ ಮನೆಯಿಂದ ಆಚೆ ಹಾಕಿದ್ರು, ಶಾಂತ ಮಗಳು ಅನ್ನೋ ಹಕ್ಕಿನಿಂದ ಕೋರ್ಟ್ ಆರ್ಡರ್ ತಗೊಂಡು ವಾಪಸ್ ಈ ಮನೆಗೆ ಬರ್ತೀನಿ. ಪರವಾಗಿಲ್ಲ ಕಣೆ, ಜೈಲಿಗೆ ಹೋಗಿ ಬಂದ ತಕ್ಷಣ ಕೋರ್ಟ್ ಆರ್ಡರ್ ಎಲ್ಲ ದೊಡ್ಡ ದೊಡ್ಡ ಮಾತಾಡದ್ ಕಲ್ತಿದ್ಯಾ? ನೋಡನು, ನೀನೀಗ
ಇವ್ರ ಹತ್ರ ಕ್ಷಮೆ ಕೇಳದಿದ್ರು ಪರವಾಗಿಲ್ಲ. ನಾಳೆ ಬೆಳಿಗ್ಗೆ ನೀನು ಇವ್ರ ಹತ್ರ ಕ್ಷಮೆ ಕೇಳಬೇಕು. ನೋಡು, ನೀನ್ ಈಗ ತಾನೇ ಜೈಲಿಂದ ಬಂದಿದ್ಯ, ಹೋಗಿ ಸ್ನಾನ ಮಾಡಿ ರೆಸ್ಟ್ ಮಾಡು. ನೋಡನು, ನಿನಗೋಸ್ಕರ ಇವನ್ ಎಷ್ಟು ಒಳ್ಳೆ ಕೆಲಸ ಮಾಡಿದಾನೆ ಅದನ್ನೆಲ್ಲ ಯೋಚನೆ ಮಾಡಿ ನೋಡು. ಆಗ್ಲೇ ನಿನ್ಗೆಲ್ಲ ಅರ್ಥ ಆಗೋದು. ಅತ್ತೆ, ಏನಿದೆಲ್ಲ? ಸೊಸೆ, ಅನು ಹೇಳಿದ್ನ ಕೇಳಿಸ್ಕೊಂಡ್ಯ? ಅದೇನೋ ಕೋರ್ಟು ಆರ್ಡ್ರು ಅದು ಇದು ಅಂತಿದ್ದಾಳೆ. ಸ್ವಲ್ಪ ದಿನ ಇಲ್ಲೇ ಇದ್ಬಿಟ್ಟು ಹೋಗ್ಲಿ ಬಿಡು. ಇದೇನಜ್ಜಿ ನಿಮ್ ಪಾಡ್ ನೀವ್ ಏನೇನೋ ಮಾತಾಡ್ತಾ ಇದ್ದೀರಾ? ಇದೇ ಚಾನ್ಸ್ ಅಂತ ಇವಳನ್ನ ಒಳಗಡೆ ಬರೋದಕ್ಕೆ ಹೇಳ್ತಿದ್ದೀರಾ? ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ದು ಮಾತಾಡ್ತಿದ್ದೀರಾ? ಸೊಸೆ, ನೀನ್ ಸ್ವಲ್ಪ ಅರ್ಜುನ್ಗೆ ಹೇಳು. ಸೊಸೆ ಅರ್ಜುನ, ಇವತ್ತೊಂದಿನ ಇವಳು ಇಲ್ಲೇ ಇರ್ಲಿ ಬಿಡು. ನೀನ್ ಹೋಗಿ ರೆಸ್ಟ್ ಮಾಡು, ಅದೇನೇ ಇದ್ರು ನಾಳೆ ನೋಡ್ಕೊಳ್ಳೋಣ. ಬನ್ನಿ ಸರ್. ಅನು, ನಿನ್ ರೂಮ್ ಹೋಗು. ಸ್ವಲ್ಪ ತಡ್ಕೊಳ್ಳಿ ಸರ್. ನಿಧಾನ ಸೇವಂತಿ, ಅಷ್ಟೊಂದು ಬಿಸಿ ಶಾಖ ಕೊಡ್ತಿದ್ದೆ, ನೋಡ್ಕೊಂಡ್ ಕೊಡು. ಅಯ್ಯೋ, ಸುಮ್ನೆ ಇರಿ ಸರ್. ರಕ್ತ ನೋಡಿ ಹೇಗ್ ಹೆಪ್ಪುಗಟ್ಟಿದೆ ಅಂತ. ಶಾಖ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ಲ ನಿನ್ನಿಂದಾನೆ ಆಗಿದ್ದು. ಏನು, ನನ್ನಿಂದಾನಾ? ನಾನ್ ಇನ್ಸರ್ ಮಾಡ್ದೆ. ನಿಮ್ ಜೊತೆ ಹೊಡೆದಾಡೋದಕ್ಕೆ ಆ ರೌಡಿಗಳನ್ನ ಕಳಿಸಿದ್ದು ನಾನಾ? ಅದೊಂದು ಬಾಕಿ ಇತ್ತು ನೋಡು. ನನ್ನ ಫೀಲಿಂಗ್ ಏನ್ ಗೊತ್ತಾ? ಆ ಅನುಗೋಸ್ಕರ ನಾನು ಏಳ್ತೀನೋ ಹಾಗಾಯ್ತಲ್ಲ ಅಂತ, ಅದೇ ನನಗ್ ಬೇಜಾರು. ಏನ್ ಮಾಡಕ್ಕಾಗತ್ತೆ ಸರ್? ನೀವು 100 ಏಟ್ ಹೊಡೆದ್ರೆ ಒಂದೆರಡು ಏಟ್ ಅಂತೂ ನಿಮ್ಗೆ ಬಿದ್ದೆ ಬೀಳುತ್ತೆ ಅಲ್ವಾ? ಬೀಳುತ್ತೆ ಬೀಳುತ್ತೆ. ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಲ್ಲ, ಹೋದ್ರೆ ಹೋಗ್ತಿ ಅಂತ ಹಾಗೆ ಬಿಡ್ಬೇಕಾಗಿತ್ತು. ಸರ್, ನಿಮ್ಮನ್ನ ಇಲ್ಲ ಬಿಡಬಾರ್ದಿತ್ತು, ಬಿಡಬಾರ್ದಿತ್ತು. ನಿಧಾನ ಕೂತು ಸೇವಂತಿ ನೋವಾಗ್ತಿದೆ. ಅವ್ರು ಬೇಕು ಅಂತಾನೆ ಗಾಡಿನ ಅಡ್ಡ ತಂದು ನಿಲ್ಸಿ ನಾನು ಕಾರಿಂದ ಇಳಿತಿದ್ದ ಹಾಗೆ ನಿನ್ನ ಕರ್ಕೊಂಡು ಹೋದ್ರಲ್ಲ, ಆಮೇಲೆ ನಾನು ಪಟ್ಟ ಕಷ್ಟ ಏನು ಅಂತ ನನಗೇ ಗೊತ್ತು. ಪಾಪ, ಯಾರೋ ದಾರಿಲ್ ಬರ್ತಿದ್ದು ಅನ್ನ ಬೈಕ್ ಇಸ್ಕೊಂಡು ನಾನು ಆ ಜಾಗಕ್ಕೆ ಬಂದು ಅವ್ರಗಳ ಜೊತೆ ಒಡೆದಾಡ್ಬೇಕಾಯ್ತು. ಅಲ್ಲ, ಯನುಗೆ ಇಷ್ಟೆಲ್ಲ ಮಾಡ್ಬೇಕಿತ್ತ ಅಂತ. ಹೋಗ್ಲಿ ಬಿಡಿ ಸರ್, ಈ ಟೈಮಲ್ಲಿ ಅವಳ ಬಗ್ಗೆ ಯಾಕೆ ಮಾತು? ನಾವ್ ಯಾವಾಗ್ಲೂ ಎಲ್ರಿಗೂ ಒಳ್ಳೇದನ್ನೇ ಬಯಸೋಣ ಸರ್. ನಮಗ್ ಕೆಟ್ಟದ್ ಮಾಡೋರ್ಗೂ ಕೂಡ ಒಳ್ಳೇದನ್ನೇ ಬಯಸೋಣ. ಹೌದಮ್ಮ, ಖಂಡಿತ ಅದ್ರ ಪ್ರತಿಫಲ ನಮಗ್ ಸಿಕ್ಕೇ ಸಿಗುತ್ತೆ. ನೀನೇನೋ ಬಾಯಿ ಮಾತಲ್ಲಿ ಉಪದೇಶ ಹೇಳ್ಬಿಟ್ಟೆ, ಆದ್ರೆ ಅಲ್ಲಿಗೆ ಬಂದವ್ ನಾನು, ಪೆಟ್ಟು ತಿಂದವ್ ನಾನು, ಮೈ ಕೈ ನೋವು ಆಗ್ತಿರೋದು ನನಗೆ. ಸರ್, ಈಗ ನಾನು ನಿಮ್ಗೆ ಶಾಖ ಕೊಡ್ತಿದ್ದೀನಿ, ನನ್ ಕೈ ನೋವಾಗತ್ತಲ್ವಾ? ಏನು, ನಿನ್ ಕೈ ನೋವಾಗ್ತಿದ್ಯಾ? ಇಲ್ಲಿ ಕುಡಿಲಿ ಕುಡಿಲಿ. ಕೈ ನೋವಾ? ಅಯ್ಯೋ ಪಾಪ. ಸರ್ ಬಿಡಿ ಸರ್. ಅಯ್ಯೋ, ಕೈ ನೋವು ಅಂತಿದ್ದೀಲ್ಲ ಸೇವಂತಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಸರ್ ಬಿಡಿ. ಇರು ಸೇವಂತಿ, ಇನ್ನೂ ಔಷಧಿ ಹಚ್ಚೋದು ಮುಗ್ದಿಲ್ಲ. ಅಯ್ಯೋ ಬಿಡಿ ಸರ್, ನಾನ್ ನಿಮ್ಗೆ ಶಾಖ ಕೊಡ್ಬೇಕು, ಔಷಧಿ ಹಚ್ತಾರಂತೆ. ಸರ್
ಸರ್. ನಾವ್ ಯಾವಾಗ್ಲೂ ಹಕ್ಕಿಗಳ ತರ ಇರ್ಬೇಕು ಸರ್. ಅವುಗಳು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಲ್ಲ ನೋಡಿ. ಬೆಳಗ್ಗೆ ಎದ್ದು ತಮ್ ತಮ್ ಪಾಡಿಗೆ ಸಂತೋಷವಾಗಿ ಎಲ್ಲಾ ಕಡೆ ಹಾರಾಡ್ಕೊಂಡಿರುತ್ತೆ, ಮತ್ತೆ ಸಂಜೆ ಆಗ್ತಿದ್ದ ಹಾಗೆ ತಮ್ ತಮ್ ಗೂಡಿಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಹೌದೌದು, ಹಕ್ಕಿಗಳಿಗೆ ಇಎಂಐ, ಕರೆಂಟ್ ಬಿಲ್ ಕಟ್ಟೋದು, ಬಾಡಿಗೆ ಕಟ್ಟೋ ಚಿಂತೆನೆ ಇರೋದಿಲ್ಲ. ಕಂಪ್ಯೂಟರ್, ಲ್ಯಾಪ್ಟಾಪ್, ಫೋನ್ ಅಂತ ಏನೂ ತಗೊಳ್ಳೋ ಅಗತ್ಯ ಇರೋದಿಲ್ಲ ಸರ್. ಹಕ್ಕಿಗಳು ತಮ್ ರೆಕ್ಕೆ ಬಿಚ್ಚಿ ಹಾರಾಡುವಾಗ ಅದನ್ ನೋಡೋ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ನಾವು ಹಾಗೆ ಸಂತೋಷವಾಗಿ ಹಕ್ಕಿಗಳ ಹಾಗೆ ಹಾರಾಡ್ತಾ ನಮ್ ಲೈಫ್ನ ಸಂತೋಷವಾಗಿ ಕಳಿಬೇಕು ಸರ್. ಈ ಅನು ಬಗ್ಗೆ ಎಲ್ಲ ಚಿಂತೆ ಮಾಡಿ ನಮ್ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಇಂದು ಎಲ್ಲ ಬದಲಾ